ದಿನೇ ದಿನೇ ದೇಶದಲ್ಲಿ ಜೊತೆಗೆ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದು ನಾಲ್ಕನೇ ಅಲೆಯ ಮುನ್ಸೂಚನೆ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ ಈ ಬೆನ್ನಲ್ಲೇ ನಿನ್ನೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ದೇಶದ ಪ್ರಧಾನಿಗಳು ಒಂದು ಹೈ ವೋಲ್ಟೇಜ್ ಸಭೆಯನ್ನು ಮಾಡ್ತಾರೆ ಈ ಸಭೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಸೋಷಿಯಲ್ ಡಿಸ್ಟೆನ್ಸು ಮಾಸ್ಕು ಜೊತೆಗೆ ಟ್ರೇಸ್ ಟ್ರ್ಯಾಕ್ ಮತ್ತು ಟ್ರೀಟ್ಮೆಂಟ್ಗೆ ಹೆಚ್ಚಿನ ಒತ್ತನ್ನು ಕೊಡಿ ವ್ಯಾಕ್ಸಿನೇಷನ್ಗೆ ಹೆಚ್ಚಿನ ಒತ್ತನ್ನು ಕೊಡಿ ಅಂತ ಇದಕ್ಕೂ ಮೊದಲೇ ಪಿ ಎಂ ಸಭೆಗೂ ಮೊದಲೇ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಹೆಲ್ತ್ ಮಿನಿಸ್ಟರ್ ಅವರ ಜೊತೆಗೆ ಜೊತೆಗೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರ ಜೊತೆಗೆ ಒಂದು ಮಹತ್ವದ ಸಭೆಯನ್ನು ಮಾಡಿದರು ಅಲ್ಲೂ ಕೂಡ ಮಾಸ್ಕು ಸೋಷಿಯಲ್ ಡಿಸ್ಟೆನ್ಸು ಜೊತೆಗೆ ವ್ಯಾಕ್ಸಿನೇಷನ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಒಂದಿಷ್ಟು ಮಾರ್ಗಸೂಚಿಯನ್ನು ರಿಲೀಸ್ ಮಾಡಿರ್ತಾರೆ ಆದರೆ ನಿಧಾನಗತಿಯಲ್ಲಿ ಏರಿಕೆ ಆಗ್ತಾ ಇದ್ದರು ಕೋವಿಡ್ ಸೋಂಕು ಮಾಸ್ಕನ್ನು ಹಾಕದೆ ಓಡಾಡ್ತಾ ಇದ್ದಾರೆ ಸಾರ್ವಜನಿಕರು ಇದು ಆತಂಕಕ್ಕೆ ಕಾರಣವಾಗ್ತಾ ಇದೆ ಯಾಕೆಂದರೆ ನಾಲ್ಕನೇ ಅಲೆ ಏನಿದೆ ಈ ಒಮೈಕ್ರಾನ್ನ ಮ್ಯೂಟೆಂಟ್ ವೈರಸ್ ರೂಪಾಂತರಿ ವೈರಸ್ ಇದು ವೇಗವಾಗಿ ಪಸರಿಸುತ್ತೆ ವಿತೌಟ್ ಮಾಸ್ಕ್ ಹೊರಗಡೆ ಬಂದರೆ ನಿಮಗೆ ಕಟ್ಟುನಿಟ್ಟಿನ ಕ್ರಮ ಅಂದರೆ ದಂಡವನ್ನು ಪ್ರಯೋಗಿಸಲಾಗುತ್ತೆ ಈ ಹಿಂದೆ ಈ ಕೊರೋನಾ ಒಂದು ಎರಡು ಮೂರನೇ ಅಲೆಯ ಸಂದರ್ಭದಲ್ಲಿ ಪೀಕಿ ಹೋದಂತಹ ಸಂದರ್ಭದಲ್ಲಿ ಬಿ ಬಿ ಪಿ ವ್ಯಾಪ್ತಿಯಲ್ಲಿ ಮಾರ್ಷಲ್ಸ್ಗಳು ಈ ರಾಜ್ಯ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪೊಲೀಸರು ದಂಡವನ್ನು ವಸೂಲಿ ಮಾಡ್ತಾ ಇದ್ದರು ಈ ಮಾಸ್ಕು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡದೇ ಇರೋದು ಅರ್ಥಾತ್ ಕೋವಿಡ್ ಮಾರ್ಗಸೂಚಿಯನ್ನು ಉಲ್ಲಂಘಿಸಿರೋದ್ರಿಂದಲೇ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ರೂಪಾಯಿ ದಂಡದ ರೂಪದಲ್ಲಿ ಹರಿದು ಬಂದಿತ್ತು ಈಗ ಮತ್ತೆ ಬಿ ಬಿ ಎಂ ಪಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಈಗಾಗಲೇ ಬಿ ಬಿ ಎಂ ಪಿ ಆಯುಕ್ತರಾದಂತಹ ಗೌರವ್ ಗುಪ್ತ ಅವರು ಒಂದು ಸ್ಟೇಟ್ಮೆಂಟನ್ನು ನಿನ್ನೆ ಕೊಟ್ಟಿದ್ದಾರೆ ನಾವು ಮೂರರಿಂದ ನಾಲ್ಕು ದಿನಗಳ ಕಾಲ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದೀವಿ ಅಂದರೆ ಈ ವಾರ ಫ್ರೀಯಾಗಿ ಬಿಡ್ತಾ ಇದ್ದೀವಿ ಜನರಲ್ಲಿ ಎಚ್ಚರಿಕೆ ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ಮಾಸ್ಕ್ ಹಾಕಲ್ರಪ್ಪ ನಾಲ್ಕನೇ ಅಲೆ ಬರ್ತಾ ಇದೆ ದೇಶದಲ್ಲಿ ಕರೆ ಕೊಡಲಾಗಿದೆ ಪ್ರಧಾನಿಗಳು ರಾಜ್ಯಕ್ಕೆ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ ವಿತೌಟ್ ಮಾಸ್ಕ್ ನೀವು ಹೊರಗೆ ಬರಬೇಡಿ ಅಂತೇಳಿ ಮಾಸ್ಕನ್ನು ಹಾಕದೇ ಬರೋರಿಗೆ ಎಚ್ಚರಿಕೆಯನ್ನು ಕೊಡ್ತೀವಿ ಸೋಮವಾರದಿಂದಲೂ ಕೂಡ ಹಾಗೇ ಬಂದರೆ ವಿತೌಟ್ ಮಾಸ್ಕ್ ಕೂಡ ಆಡಿದರೆ ಅಂಥವರಿಗೆ ನಾವು ದಂಡಂ ದಶಗುಣಂ ಅನ್ನೋ ರೀತಿಯಲ್ಲಿ ದಂಡವನ್ನು ಪ್ರಯೋಗಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಅಂಥೇಳಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೊರೋನಾ ಒಂದು ಎರಡು ಮೂರನೇ ಅಲೆಯಲ್ಲಿ ಸಾಕಷ್ಟು ಮಟ್ಟದ ಅನಾಹುತಗಳಿಗೂ ಕೂಡ ಕಾರಣವಾಗಿತ್ತು ಈ ಮಾರಣಾಂತಿಕ ಕೋವಿಡ್ ಆ ಸಂದರ್ಭದಲ್ಲಿ ಮಾಸ್ಕನ್ನು ಕಂಪಲ್ಸರಿ ಮಾಡಲಾಗಿತ್ತು ಕೊರೋನಾ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಾ ಇದ್ದ ಹಾಗೆ ಮಾಸ್ಕಿಗೆ ರಿಲೀಫ್ ಕೊಡಲ ಕೊಡ್ತಾ ಬರಲಾಯಿತು ಈಗ ಮತ್ತೆ ಮಾಸ್ಕ್ ಕಡ್ಡಾಯ ಆಗಿದೆ